ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕರ್ನಾಟಕದಲ್ಲಿ ಒಂದು ರೀತಿಯ ಬರ ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅಡಿಕೆಗೆ ಹಳದಿ ರೋಗ ಬಂದದರಿಂದ ಒಂದು ತರ ಬರ ಬಂದಿದೆ. ಸಭಾಧ್ಯಕ್ಷರೇ, ಸುಳ್ಯ ತಾಲೂಕಿನ ಸುಮಾರು 10 ಗ್ರಾಮಗಳಲ್ಲಿ ಹಳದಿ ರೋಗ ಬಂದುಬಿಟ್ಟು ಪೂರ್ತಿ ಅಡಿಕೆ ಬೆಳೆ ನಾಶ ಆಗಿದೆ. ಸಭಾಧ್ಯಕ್ಷರೇ, ಸುಮಾರು 10 ಗ್ರಾಮದಲ್ಲಿ 37,317 ಹೆಕ್ಟೇರ್ ಭೂಮಿ ಇದ್ದು ಅದರಲ್ಲಿ 11,449 ಹೆಕ್ಟೇರ್ ಜಾಗ ಕೃಷಿ ಜಾಗ ಆಗಿರುತ್ತದೆ. ಸಭಾಧ್ಯಕ್ಷರೇ, ಅದರಲ್ಲಿ ಸುಮಾರು 5,111 ಹೆಕ್ಟೇರ್ ಭೂಮಿ ಅಡಿಕೆ ಬೆಳೆ ಬೆಳೆಸ್ತಾ ಇದ್ದಾರೆ. ಸಭಾಧ್ಯಕ್ಷರೇ, ಸುಮಾರು 5,558 ರೈತರು ಇವತ್ತು ಹಳದಿ ರೋಗ ಬಂದು ಸಂಕಷ್ಟಕ್ಕೆ ಸಿಕ್ಕಿಬಿದ್ದಿದ್ದಾರೆ. ಅಂದ್ರೆ ಅವರದು ಪೂರ್ತಿ ಬೆಳೆ ನಾಶವಾಗಿದೆ. ಹಳದಿ ರೋಗ ಬಂದು ಅಡಿಕೆ ಗಿಡಗಳು ಪೂರ್ತಿ ಹಾಳಾಗಿ ಹೋಗಿದೆ. ಅದಕ್ಕೆ ಯಾವುದೇ ಪರಿಹಾರವನ್ನು ಇವತ್ತಿನವರೆಗೆ ಘೋಷಣೆ ಮಾಡಿಲ್ಲ. ಅವರು ರೈತರು ಇವತ್ತು ಏನು 5,588 ರೈತರು ಏನಿದ್ದಾರೆ, ಅವರು ಸಾಲ ಮಾಡಿದ್ದಾರೆ. ಅವರು ಇವತ್ತು ನಂದಸ್ವಾಮಿ ಅವರು ಸಾಲ ಮಾಡಿದ್ದಾರೆ, ಶಾಂತನಗೌಡ ಪಾಟೀಲ್ ಮನೆ ಸಾಲ ಮಾಡಿದ್ದಾರೆ, ವಾಹನ ಖರೀದಿ ಮಾಡಿದ್ದಾರೆ. ಬೆಲೆ ನಾಶ ಆದ್ರಿಂದ ಅವರಿಗೆ ಯಾವುದೇ ರೀತಿಯ ಪರಿಹಾರ ಇವತ್ತಿನೊಳಗೆ ಬಂದಿಲ್ಲ. ಅಶೋಕ್, ಜೊತೆಯಲ್ಲಿ ಅಡಿಕೆಯ ಬೆಲೆ, ಸಭಾಧ್ಯಕ್ಷರ ಅಡಿಕೆಗೆ ಬೆಲೆ, ನಮ್ಮ ಕರಾವಳಿ ಭಾಗದ ಅಡಿಕೆ ಬೆಲೆ 410 ರೂಪಾಯಿಗೆ ಬಂದು ಮುಟ್ಟಿದೆ. ನಮ್ಮ ವಿರೋಧ ಪಕ್ಷದವರು ಇಲ್ಲಿ ಇದ್ದಾರೆ. 410 ರೂಪಾಯಿ ನಮ್ಮ ಮಂಗಳೂರಿನ ಈ ದಕ್ಷಿಣ ಕನ್ನಡ ಜಿಲ್ಲೆ ಅಡಿಕೆ ಬೆಳೆಗೆ 410 ರೂಪಾಯಿ ಬಂದಿದೆ. 700 ರೂಪಾಯಿ ದಿವಸಕ್ಕೆ ಕೆಲಸ ಕೂಲಿ ಕೊಡಬೇಕಾಗ್ತದೆ. ಸಭಾಧ್ಯಕ್ಷರೇ, ಸುನಿಲ್, ಕೇಂದ್ರ ಸರ್ಕಾರ ಈವಾಗಲೇ ನೀವು ಮೊನ್ನೆ ಪೇಪರ್ ನಲ್ಲಿ ನೋಡಿರಬಹುದು, ಸುಮಾರು 12,000 ಟನ್ ಅಷ್ಟು ಅಡಿಕೆಯನ್ನು ಇಂಪೋರ್ಟ್ ಮಾಡುವಂತದ್ದಾಗಿದೆ. ಅಡಿಕೆ ಇಂಪೋರ್ಟ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ನಾನು ಸಭಾಧ್ಯಕ್ಷರ ಮುಖಾಂತರ ವಿನಂತಿ ಮಾಡಿಕೊಳ್ಳುವುದೇನಂತ ಹೇಳಿದ್ರೆ, ಕೇಂದ್ರ ನಮ್ಮ ಕೃಷಿ ಸಚಿವರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕಾಗ್ತದೆ. ಯಾವುದೇ ಅಡಿಕೆಯನ್ನು ಇಂಪೋರ್ಟ್ ಮಾಡುವಂಗಿಲ್ಲ, ಆಮದು ಮಾಡುವಂಗಿಲ್ಲ. ಇದರ ಬಗ್ಗೆ ಗಮನಕ್ಕೆ ತರಬೇಕು ಅಂತ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಬೆಲೆ ಇರುವಂತದ್ದು ಅಡಿಕೆ. ಈಗ ಸುಳ್ಯ ತಾಲೂಕಿನ ಸುಮಾರು 10 ಗ್ರಾಮಕ್ಕೆ ಇದು ಬಂದಿದೆ. ಮುಂದೆ ಪುತ್ತೂರಿಗೂ ಬಂದ್ರೆ ಇದು ತುಂಬಾ ತೊಂದರೆ ಆಗ್ತದೆ. ಜೊತೆಯಲ್ಲಿ ಅಡಿಕೆಗೆ ಬೆಲೆ ಕೂಡ ಸರ್ಕಾರ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಆ ಬೆಲೆಗೆ ಇದಕ್ಕೆ ಪರಿಹಾರ ಕೊಡಬೇಕು. ಆ ಬೆಲೆ ಏನು ಕಡಿಮೆ ಆಗಿದೆ ಅದಕ್ಕೆ ಕೂಡ ಸರ್ಕಾರ ಪರಿಹಾರ ಕೊಡುವಂತಹ ಕೆಲಸಗಳು ಆಗಬೇಕು. ಇನ್ನೊಂದು ವಿಚಾರ ಸಭಾಧ್ಯಕ್ಷರೇ, ಕೇಂದ್ರ ಸರ್ಕಾರ ಈ ಅಡಿಕೆಯಲ್ಲಿ ನಿಕೋಟಿನ್ ಕಂಟೆಂಟ್ ಇದೆ ಅಂತ ಈ ಹಿಂದೆ ಒಂದೇ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿತ್ತು. ಇದನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಇಂಟ್ರೀಮ್ ಅದರಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಹಾಕುವ ಮುಖಾಂತರ ಇದರಲ್ಲಿ ಯಾವುದೇ ನಿಕೋಟಿನ್ ಕಂಟೆಂಟ್ ಇಲ್ಲ, ಇದನ್ನು ಕೂಡ ಕ್ಲಿಯರ್ ಮಾಡುವ ಅವಶ್ಯಕತೆ ಇದೆ. ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ರೈತರು ಅಡಿಕೆಗೆ ಅವಲಂಬಿತ ಆಗಿರ್ತಾರೆ. ಆ ಮೂಲಕ ಕೃಷಿ ಸಚಿವರ ಹತ್ರ ಮತ್ತೆ ಕೇಂದ್ರ ಸಚಿವರಕ್ಕೆ ಮನವಿ ಮಾಡಬೇಕು. ರಾಜ್ಯ ಸರ್ಕಾರ ಕೂಡಲೇ ಈ ಹಳದಿ ರೋಗ ಏನಿದೆ ಇದರ ಬಗ್ಗೆ ಗಮನ ಕೊಡಬೇಕು, ಅದಕ್ಕೆ ಪರಿಹಾರ ಕೊಡುವಂತ ಕೆಲಸಗಳನ್ನು ಮಾಡಬೇಕು. ಜೊತೆಯಲ್ಲಿ ಸಿಪಿಸಿಆರ್ ಅಂತ ಒಂದು ಸಂಸ್ಥೆ ಇದೆ ಸಭಾಧ್ಯಕ್ಷರೇ, ಸುಮಾರು 350-400 ಎಕರೆಯಲ್ಲಿ ಅದಕ್ಕೆ ರಾಜ್ಯ ಸರ್ಕಾರ ಜಾಗ ಕೊಟ್ಟಿದೆ. ಅವರು ಈ ಅಡಿಕೆ ಬಗ್ಗೆ ಯಾವುದೇ ಸಂಶೋಧನೆ ನಡೆಸ್ತಾ ಇಲ್ಲ. ರಾಜ್ಯ ಸರ್ಕಾರ ಸಿಪಿಸಿಆರ್ಗೆ ಗೈಡ್ ಲೈನ್ಸ್ ಕೊಡುವ ಮುಖಾಂತರ ಈ ಅಡಿಕೆಗೆ ಅದಕ್ಕೆ ಸಂಶೋಧನೆ ಮಾಡುವಂತಹ ಕೆಲಸಗಳನ್ನು ಕೂಡ ಆಗಬೇಕು ಅಂತ ಸದನದ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸಭಾಧ್ಯಕ್ಷ ಹರೀಶ್ ಪೂಂಜಾ.